ಎಸ್ ಇನ್ನು ಮುಂದಿನ ಸುದ್ದಿ ದೆಹಲಿಯ ಸುದ್ದಿ ದೆಹಲಿಯ ಮೇಯರ್ ಚುನಾವಣೆ ವಿಚಾರವಾಗಿ ನಾವು ಈ ಹಿಂದೆ ಕೂಡ ನಾನೇ ನಾನು ಮತ್ತು ಸರ್ ಈ ಹಿಂದೆ ಕೂಡ ಮಾಡಿದ್ವಿ ಒಂದು ನಮ್ಮ ಪ್ರೈಮ್ ಟೈಮ್ನಲ್ಲಿ ಹೇಳಿದ್ವಿ ಮೂರು ಸಾರಿ ಟ್ರೈ ಮಾಡಿದ್ರು ಕೂಡ ಆಮ್ ಆದ್ಮಿ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಇರುವಂತಹ ಗಲಾಟೆಯಿಂದಾಗಿ ಮೇಯರ್ ಸ್ಥಾನ ಅದೇ ರೀತಿ ಮತ್ತೆ ಮತ್ತೆ ಖಾಲಿ ಆಗ್ತಾ ಇದೆ ಅಂತ ಇನ್ನು ಸುಪ್ರೀಂ ಕೋರ್ಟ್ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು ಇನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇದ್ರ ಬಗ್ಗೆ ಒಂದು ತೀರ್ಪನ್ನು ತರುವಂತೆ ಇದೀಗ ಡೆಲ್ಲಿಯಲ್ಲಿ ಮತ್ತೆ ಬಿ ಜೆ ಪಿಗೆ ಬಾ ಮುಖಭಂಗವಾಗಿದೆ ಅಂತ ಹೇಳಬಹುದು ಆಮ್ ಆದ್ಮಿ ಪಾರ್ಟಿ ನೂರೈವತ್ತು ಮತಗಳೊಂದಿಗೆ ಭರ್ಜರಿ ಜಯಗಳಿಸಿದೆ ಮೇಯರ್ ಸ್ಥಾನವನ್ನು ಅಲಂಕರಿಸಿದೆ ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ದೆಹಲಿಯಲ್ಲಿ ಮತ್ತೆ ಹತ್ತು ವರ್ಷಗಳ ಬಳಿಕ ಅಂದ್ರೆ ದಶಕದ ಬಳಿಕ ಇದೀಗ ಮತ್ತೆ ಮೇಯರ್ ಸ್ಥಾನಕ್ಕೆ ಒಬ್ರು ಮತ್ತೆ ಮಹಿಳಾ ಅಭ್ಯರ್ಥಿ ಹೋಗಿ ಮೇಯರ್ ಸ್ಥಾನವನ್ನು ಅಲಂಕರಿಸೋದು ಬಹಳಷ್ಟು ಖುಷಿ ತರತ್ತೆ ಇನ್ನು ನಾನು ಮೊದಲೇ ಹೇಳಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಕೊನೆಯ ಮಹಿಳಾ ಮೇಯರ್ ಆಗಿದ್ದರು ಇದರ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಶೀಲಾ ದೀಕ್ಷಿತ್ ಸರ್ಕಾರದಲ್ಲಿ ದೆಹಲಿಯ ಮುನಿಸಿಪಲ್ ಕಾರ್ಪೊರೇಷನನ್ನು ಮೂರು ವಿಮ್ ಭಾಗಗಳಾಗಿ ವಿಂಗಡಿಸಲಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಭಾಗಗಳನ್ನು ಮತ್ತೆ ಒಂದಾಗಿದ್ದು ನಂತರ ನಡೆದ ಮೊದಲ ಚುನಾವಣೆ ಇದಾಗಿದೆ ಇನ್ನು ಇಷ್ಟೆಲ್ಲ ವಿಭಂಗಜನೆ ಒಂದು ಏನು ಮಾಡಿದ್ರು ಅದಾದಮೇಲೆ ಮತ್ತೆ ಒಂದು ಮಾಡಿದ್ರು ಸೊ ಸಿಕ್ಕಾಪಟ್ಟೆ ಗೊಂದಲಗಳ ಕೂಡ ಆಯಿತು ಇದೆಲ್ಲ ಮಾಡಿದ್ಮೇಲೆ ಮೊದಲೇ ಚುನಾವಣೆ ಇದು ಮಾಡಿದ್ರು ಆದರೂ ಕೂಡ ಚುನಾವಣೆ ಆದರೂ ಕೂಡ ಮೂರು ಸರಿ ಈ ಒಂದು ಚುನಾವಣೆಯ ಒಂದು ಅಧಿಕೃತ ಫಲಿತಾಂಶವನ್ನು ಮತಗಳನ್ನು ಶುರು ಮಾಡೋಣ ಅಂತ ಹೇಳಿದ್ರೆ ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಅವರಿಬ್ಬರ ಮಧ್ಯೆ ಕೂಡ ಗಲಾಟೆ ನಡೀತಾನೆ ಇತ್ತು ಆದ್ದರಿಂದ ಮೂರು ಸಾರಿ ಇದು ಮುಂದೋಯಿತು ಮತ್ತು ಇದಾದ ಮೇಲೆ ಇದೀಗ ಕಡೆಯದಾಗಿ ಇಲ್ಲ ಈ ರೀತಿ ಈ ಸತಿ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಯಾವಾಗ ಇಂಟರ್ಫಿಯರ್ ಆಯಿತು ಸುಪ್ರೀಂ ಕೋರ್ಟ್ ಯಾವಾಗ ತನ್ನ ಆದೇಶವನ್ನು ಕೊಡ್ತು ಆ ಈಗ ಸ್ಥಾನವನ್ನ ಯಾರು ಕೊಡಬೇಕು ಯಾವ ರೀತಿ ಮತವನ್ನ ಚಲಾಯಿಸಬೇಕು ಅಂತ ಹೇಳ್ತು ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ನೀಡಲಾಯಿತು ಇದಾದ ನಂತರ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರು ಫೆಬ್ರವರಿ ಇಪ್ಪತ್ತೆರಡರಂದು ಚುನಾವಣೆ ನಡೆಸುವಂತೆ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಪ್ರಸ್ತಾಪಿಸಿದರು ಇನ್ನು ಎರಡೇ ಅವರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ರು ಮಾಡೋಣ ಈ ಒಂದು ಚುನಾವಣೆ ಅಂತ ಇನ್ನು ದೆಹಲಿ ಮೇಯರ್ ಸ್ಥಾನ ನೋಡಿದ್ರೆ ಇನ್ನೂರ ಐವತ್ತು ಸ್ಥಾನಗಳಿವೆ ಇದರಲ್ಲಿ ಮೇಯರ್ ಆಗಲು ನೂರ ಮೂವತ್ತೆಂಟು ನೂರ ಮೂವತ್ತೆಂಟು ಏನು ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ ಈಗ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮ್ಯಾಜಿಕ್ ನಂಬರ್ ಇದೆ ಅದೇ ರೀತಿ ಮೇಯರ್ ಎಲೆಕ್ಷನ್ನಲ್ಲಿ ಇನ್ನೂರ ಐವತ್ತು ಸ್ಥಾನಗಳಲ್ಲಿ ನೂರ ಮೂವತ್ತೆಂಟು ಬಂದರೆ ಮೆಜಾರಿಟಿ ಪ್ರೂವ್ ಮಾಡ್ತೀವಿ ಅಂತ ಸೊ ನೂರ ಮೂವತ್ತೆಂಟು ಯಾರಿಗೆ ಬರುತ್ತೋ ಅವ್ರು ಗೆಲ್ದಂಗೆ ಇನ್ನು ಮೇಯರ್ ಚುನಾವಣೆಯಲ್ಲಿ ಇನ್ನೂರ ನಲವತ್ತೊಂದು ಕಾರ್ಪೊರೇಟರ್ಗಳು ಹತ್ತು ಸಂಸದರು ಮತ್ತು ಹದಿನಾಲ್ಕು ಶಾಸಕರು ಮತ ಚಲಾಯಿಸಿದ್ರು ಒಂಬತ್ತು ಕಾಂಗ್ರೆಸ್ ಕೌನ್ಸಿಲರ್ಗಳು ಚುನಾವಣೆಯಲ್ಲಿ ಭಾಗವಹಿಸಲೇ ಇಲ್ಲ ಹೀಗಾಗಿ ನೂರ ಐವತ್ತು ಮತಗಳಿಂದ ಆಮ್ ಆದ್ಮಿ ಗೆಲುವನ್ನು ಸಾಧಿಸಿದೆ ಇನ್ನು ಬಿಜೆಪಿಗೆ ಬಹಳಷ್ಟು ಇಲ್ಲಿ ಲೀಡ್ ಬಂದುಬಿಡತ್ತೆ ಬಿಜೆಪಿಯವರೇ ಮೇಯರ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಪೈಪೋಟಿ ಏನೋ ನಡೀತು ಆದರೆ ಕೊನೆಯ ಕೊನೆ ಹಂತದಲ್ಲಿ ಇದೀಗ ಆಮ್ ಆದ್ಮಿ ಪಾರ್ಟಿ ನೂರ ಐವತ್ತು ಮತಗಳೊಂದಿಗೆ ಭರ್ಜರಿ ಜಯ ಗಳಿಸಿದೆ ಜೊತೆಗೆ ದೆಹಲಿ ಮೇಯರ್ ಕೂಡ ಆಗಿದ್ದಾರೆ